ತೆಲುಗು ಫ್ಯಾನ್ಸ್ ನೀವು? ಅದು ನನಗೆ ತೆಲುಗು ಇಂಡಸ್ಟ್ರಿಯಲ್ಲಿ ಮಿಂಚಬೇಕು ಅಂತ ತುಂಬಾ ಆಸೆ. ಓಕೆ, ಕನ್ನಡದಲ್ಲಿ ತುಂಬಾ ಬೆಳೆಸಲ್ಲ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹೈಪರ್ ಕೆಡೆಟ್ ಕನ್ನಡದ ಮೊದಲನೇ ಫೀಮೇಲ್ ರೋಸ್ಟರ್. ನೀವಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ. ಈಗ ಬನ್ನಿ ಬೇಗ ಹೋಗಿ ವಿಡಿಯೋ ನೋಡ್ಕೊಂಬರೋಣ. ತೆಲುಗು ಫ್ಯಾನ್ಸ್ ನೀವು? ಅದು ನನಗೆ ತೆಲುಗು ಇಂಡಸ್ಟ್ರಿಯಲ್ಲಿ ಮಿಂಚಬೇಕು ಅಂತ ತುಂಬಾ ಆಸೆ. ಓಕೆ, ಕನ್ನಡದಲ್ಲಿ ತುಂಬಾ ಬೆಳೆಸಲ್ಲ. ಬೆಳೀತಿದಾರೆ ಅಂದ್ರೆ ತುಳಿಯಕ್ ಟ್ರೈ ಮಾಡ್ತಾರೆ, ಕನ್ನಡದವರು ತುಳಿತಾರಂತೆ. ನಿನ್ನೇನಮ್ಮ 180K ಫಾಲೋವರ್ಸ್ ಎಲ್ಲಿಂದ ಬಂದ್ರು? ಏನ್ ಆಂಧ್ರಪ್ರದೇಶದಿಂದ ಬಂದು ಫಾಲೋ ಮಾಡಿದ್ರ ನಿಂಗೆ? ಈಗ ನಾನು ಮಾತಾಡ್ತಿರೋದ್ರೆ ಕೆಲವ್ರು ಅನ್ಕೋತಾರೆ ಇವಳು ರಶ್ಮಿಕಾ ಮಂದಣ್ಣ ತರ ಭಾಷಾ ದ್ರೋಹಿ ಅಂತ. ಸೊ ಡೆಫಿನೆಟ್ಲಿ ನೀವು ಅನ್ಕೊಳಕ್ ಹೋಗ್ಬೇಡಿ. ಎರಡು ವಾರದಿಂದ ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಎಲ್ಲಿ ನೋಡಿದ್ರು ಇವಳನ್ನ ನೋಡಿ ನೋಡಿ ಸಾಕಾಗ್ಬಿಟ್ಟಿರುತ್ತೆ. ಇವತ್ತಿಗೆ ಇವಳನ್ನ ಬಿಡೋಣ, ಇವಳನ್ನ ಬಿಡ್ತಿದ್ದೀವಿ ಅಂತ ವಿಡಿಯೋ ನೋಡೋಕೆ ಸ್ಟಾಪ್ ಮಾಡಬೇಡಿ. ವಿಡಿಯೋ ನೋಡೋಕೆ ಸ್ಟಾಪ್ ಮಾಡಿದರೆ ಪಕ್ಕ ನೀ ಸೋನುಗೌಡನ ಚಮಚ ಅಂತ ಅರ್ಥ. ಸರಿ, ಈಗ ಈ ವಿಡಿಯೋನ ಮೇನ್ ಪಾಯಿಂಟಿಗೆ ಬರೋಣ. ಮೇನ್ ಪಾಯಿಂಟಿಗೆ ಬರಬೇಕು ಅಂದರೆ ನೀವು ಬೇಗ ಹೋಗ್ಬಿಟ್ಟು ಈ ವಿಡಿಯೋ ನೋಡ್ಕೊಂಬನ್ನಿ. ಏನು ಕಳೆದ ಒಂದು 10 ದಿನಗಳಿಂದ ಒಂದು ವಿಡಿಯೋ ನಮ್ಮ ಏನೇನ್ ಕನ್ನಡ ಸುದ್ದಿವಾಹಿನಿಯಲ್ಲಿ ಪ್ರಸಾರವಾದಂತಹ ಏನು ಪಂಡಿತ್ ಸೋನು ಅನ್ನೋ ಒಂದು ವಿಡಿಯೋ ಅತಿ ಹೆಚ್ಚಾಗಿ ಟ್ರೋಲ್ ಆಗ್ತಾ ಇದೆ. ಅದರಲ್ಲಿ ಆಕೆ ಏನು ಸೋನು ಶ್ರೀನಿವಾಸ್ ಗೌಡ ಅನ್ನೋ ಒಂದು ಹುಡುಗಿ ಅವ್ರದ್ದು ಒಂದು ಇಂಟರ್ವ್ಯೂ ತಗೊಂಡಿದ್ವಿ. ಆ ಸಂದರ್ಭದಲ್ಲಿ ಮಾತಿನ ಬಿರುಸಿನಲ್ಲಿ ಕನ್ನಡಿಗರು ನನ್ನನ್ನು ತುಳಿತಾ ಇದ್ದಾರೆ ಅನ್ನೋ ಒಂದು ಪದವನ್ನು ಉಪಯೋಗಿಸಿದ್ರು. ನಿಮಗೆ ಬೇಕಾಗಿದ್ದು ಅದೇ ಅಲ್ವಾ? ಸೋನುದ ಒಂದು ಇಂಟರ್ವ್ಯೂ ಆಗೋವರೆಗೂ ನಿಮ್ದೊಂದು ಚಾನೆಲ್ ಇದೆ ಅಂತಾನೆ ತುಂಬ ಜನ ಗೊತ್ತಿರಲಿಲ್ಲ. ಪಬ್ಲಿಸಿಟಿಗೋಸ್ಕರ ಅವಳನ್ನೆಲ್ಲ ಯೂಸ್ ಮಾಡಿಕೊಂಡು ಪಬ್ಲಿಸಿಟಿ ಎಲ್ಲ ಸಿಕ್ಕಾದ್ಮೇಲೆ ಅವಳಿಗೆ ಉಗಿತೀರಲ್ವಾ ನೀವು? ತಿಂದಿದ್ದ ಪ್ಲೇಟಲ್ಲಿ ವಾಂತಿ ಮಾಡೋದಂದ್ರೆ ಇದನ್ನೇ ಅಂತಾರೇನೋ. ಸೋನು ಶ್ರೀನಿವಾಸ್ ಗೌಡ ಅನ್ನೋ ಒಂದು ಹುಡುಗಿ ಅವ್ರದ್ದು ಒಂದು ಇಂಟರ್ವ್ಯೂ ತಗೊಂಡಿದ್ವಿ. ಆ ಸಂದರ್ಭದಲ್ಲಿ ಮಾತಿನ ಬಿರುಸಿನಲ್ಲಿ ಕನ್ನಡಿಗರು ನನ್ನನ್ನು ತುಳಿತಾ ಇದ್ದಾರೆ ಅನ್ನೋ ಒಂದು ಪದವನ್ನ ಉಪಯೋಗಿಸಿದ್ರು. ಆ ಪದ ನಿಜವಾಗ್ಲೂ ಅನೇಕ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದೆ. ನಾವು ಕೂಡ ಕನ್ನಡಿಗರು, ನಾವು ಬದುಕ್ತಾ ಇರೋದು ಕರ್ನಾಟಕದಲ್ಲೇ, ನಾವು ಕುಡಿತಾ ಇರೋದು ಕೂಡ ಕಾವೇರಿ ನೀರನ್ನೇ, ನಮಗೂ ರೋಷ ಇದೆ. ಕನ್ನಡಿಗರ ತುಳಿತಾ ಇದ್ದಾರೆ ಅನ್ನೋ ಒಂದು ಮಾತನ್ನ ನಾವು ಕೂಡ ವಿರೋಧಿಸ್ತೀವಿ. ಅಲ್ಲ ಗುರು, ಒಂದ್ ನಿಮಿಷ, ಅವತ್ತು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಏನ್ ಕುಡಿತಿದ್ದೆ? ರೋಷ ಎಲ್ಲ ಎಲ್ಲಿಗೆ ಹೋಗಿತ್ತು? ಇಷ್ಟೆಲ್ಲ ಇವಾಗ ಕೇಳ್ತಿದ್ಯಲ್ವಾ? ಅವತ್ತು ಇಂಟರ್ವ್ಯೂ ಆಗಿದ್ದೇನೆ ಅವಳು ಅಲ್ಲೇ ಇದ್ಲು ತಾನೇ ನಿಮ್ ಸ್ಟುಡಿಯೋದಲ್ಲೇ ಬಂದ್ಬಿಟ್ಟು ಇಂಟರ್ವ್ಯೂ ಕೊಟ್ಟಿರೋದು? ಅವಾಗೆಲ್ಲ ಯಾಕೆ ಕೇಳಲಿಲ್ಲ? ಅವತ್ತೇನು ಬಾಯಲ್ಲಿ ಬೊಂಬೆ ಮಿಠಾ ಇಟ್ಕೊಂಡು ಕುತ್ಕೊಂಡಿದ್ಯಾ ನೀನು? ಈಗ ಮೊನ್ನೆ ನಮ್ಮ ಕೊಲೀಗ್ ಅಭಿಷೇಕ್ ಅವರು ಒಂದು ಸಂದರ್ಶನವನ್ನ ತಗೊಂಡ್ರು. ಆ ಸಂದರ್ಶನದಲ್ಲಿ ನೀವು ಎಲ್ಲಾ ಪ್ರಶ್ನೆಗೂ ನಿಮ್ಮ ವೈಯಕ್ತಿಕವಾದಂತ ಆನ್ಸರ್ ನ ಕೊಡ್ತಾ ಬಂದ್ರಿ. ಕೆಲವೊಂದು ಕಂಪ್ಲೀಟ್ ಈಗ ಸಮಾಜಕ್ಕೆ ವಿರೋಧವಾದಂತ ಒಂದು ಮಾತುಗಳು ಆಡಿದೀರಾ ಅನ್ನೋ ಒಂದು ವಿಚಾರವಾಗೂ ಕೂಡ ನೀವು ಟ್ರೋಲ್ ಆಗಿದ್ರಿ. ಸಮಾಜಕ್ಕೆ ವಿರೋಧ ಆಗಿರೋ ಮಾತಾಡ್ತಿದ್ದಾಳೆ ಅಂತ ಇವತ್ತು ಹೇಳ್ತಿದ್ಯಲ್ವಾ ಗುರು? ಅವತ್ತು ಎಲ್ಲಿಗೆ ಹೋಗಿದ್ದೆ ನೀನು? ಅವತ್ತು ನಿನ್ ಸ್ವಾಭಿಮಾನ ಎಲ್ಲಿಗೆ ಹೋಗಿತ್ತು? ಅವತ್ತು ನೀನು ಒಬ್ಬ ಕನ್ನಡಿಗ ಆಗಿರ್ಲಿಲ್ಲ, ಅವತ್ತು ನಿನ್ ಕನ್ನಡದ ಮೇಲೆ ಅಭಿಮಾನ ಇರಲಿಲ್ಲ, ಅವತ್ತು ಅವ್ಳಿಗೆ ತಿಳಿಸಿ ಹೇಳೋದ್ಬಿಟ್ಟು ನೀನು ಪಬ್ಲಿಸಿಟಿ ಮಾಡಿಕೊಂಡು ಈಗ ವೈರಲ್ ಆದ್ಮೇಲೆ ಬಂದ್ಬಿಟ್ಟು ಇಷ್ಟೆಲ್ಲ ಮಾತಾಡಿದ್ರೆ ಪ್ರಚೋದನೆ ಮಾಡುವಂತ ಮಾತುಗಳನ್ನ ಆಡ್ಬಿಟ್ರೆ ಹೆಂಗೆ? ದೇಶದ್ರೋಹಿ ಓಕೆ ಅಂತೆ ನೋಡ್ರಪ್ಪ, ಇಂಥವ್ರೆಲ್ಲ ಚಾನೆಲ್ ತಕೊಂಡ್ ಬಂದ್ಬಿಡ್ತಾರೆ, ಇಂಥವ್ರನ್ನೆಲ್ಲ ಏನ್ ಮಾಡ್ಬೇಕಂದ್ರೆ ದೇಶದ್ರೋಹಿ ಕೆಲಸ ಓಕೆ ಪ್ರಚೋದನೆ ಮಾಡುವಂತ ಮಾತುಗಳನ್ನ ಆಡ್ಬಿಟ್ರೆ ಹೆಂಗೆ? ಮಾತಿನಲ್ಲಿ ಹಿಡಿತಾ ಇರಬೇಕಲ್ವಾ ನಿಮಗೆ? ಪ್ರಚೋದನೆ ಮಾಡ್ದಂಗ ಆಗುತ್ತೆ ಅಂತ ಈಗ ಹೇಳಕ್ ಬಂದಿದ್ಯಲ್ವಪ್ಪ? ಆ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ನಿಂಗೆ ಗೊತ್ತಾಗಿರ್ಲಿಲ್ವಾ? ಆ ಇಂಟರ್ವ್ಯೂ ಮಾಡಿರೋದು ನೀವೇ, ಅದನ್ನ ರೆಕಾರ್ಡ್ ಮಾಡ್ಕೊಂಡಿರೋದು ನೀವೇ, ವಿಡಿಯೋ ಎಡಿಟಿಂಗ್ ಮಾಡಿರೋದು ನೀವೇ, ಚಾನಲ್ಗೆ ಅಪ್ಲೋಡ್ ಮಾಡಿರೋದು ನೀವೇ, ಮಾಡೋದೆಲ್ಲ ಮಾಡಿಬಿಟ್ಟು ಈಗೆಲ್ಲ ಬಂದು ಸಾಚ ಥರ ನಾಟಕ ಮಾಡಿದರೆ ಇದನ್ನೇನಂತ ಕರಿಬೇಕು? ಪಬ್ಲಿಸಿಟಿ ಸ್ಟೆಂಟ್ ಅಲ್ಲದೆ ಇನ್ನೇನು ಗುರು ಇದು? ಸೊ ಈಕೆಯ ಕನಸು ಕೂಡ ನಾನೊಂದು ಚಿತ್ರರಂಗದಲ್ಲಿ ಬೆಳಿಬೇಕು ಅನ್ನೋ ಒಂದು ಕನಸನ್ನ ಕಟ್ಕೊಂಡಿದ್ದಾರೆ. ಆದರೆ ಮಾತಿನ ಬಿರುಸಿನಲ್ಲಿ ಕನ್ನಡಿಗರು ತುಳಿತಾ ಇದ್ದಾರೆ ಅನ್ನೋ ಒಂದು ವಿಚಾರವನ್ನ ಹೇಳಿದ್ದಾರೆ. ಇದು ನಿಜಕ್ಕೂ ಖಂಡಿಸಬೇಕಾದಂತ ವಿಷಯನೇ. ಅವತ್ ಯಾಕಪ್ಪ ಖಂಡಿಸ್ಲಿಲ್ಲ ನೀನು? ಅವತ್ತೇನ್ ಕಡಲೆಕಾಯಿ ಮಾರಕ್ ಹೋಗಿದ್ದ? ನನ್ನಿಂದ ತಪ್ಪಾಗಿದ್ರೆ ಸಾರಿ. ಯಾರಿಗೆ ಕೇಳ್ತೀರಾ ಸಾರಿನ ನೀವು? ಎಲ್ಲರಿಗೂ ಸರ್, ಇಡೀ ಕನ್ನಡ ಅಟ್ ಲೀಸ್ಟ್ ಅವಳು ಬಂದ್ಬಿಟ್ಟು ತಪ್ಪಾಗಿದೆ ಅಂತಾದ್ರೂ ಕೇಳ್ತಿದ್ದಾಳೆ. ನೀವೆಂತ ಜನ ಗುರು ಅವಳಿಗೆ ಪ್ರವೋಕ್ ಮಾಡೋದು ಮಾಡಿಸ್ಬಿಟ್ಟು ವೈರಲ್ ಆಗಿ ನೀವು ಪಬ್ಲಿಸಿಟಿ ಎಲ್ಲ ತಗೊಂಡ್ಬಿಟ್ಟು ಈಗ ಬಂದ್ಬಿಟ್ಟು ಸಾಚ ಥರ ನಾಟಕ ಮಾಡ್ತಿದ್ದೀರಾ? ಅವಳು ಕ್ಷಮೆ ಕೇಳೋದಲ್ಲ ಗುರು, ವಿಡಿಯೋದಲ್ಲಿ ಕಂಟೆಂಟ್ ಏನಿದೆ ಅಂತ ನೋಡ್ಕೊಳ್ಲಾರ್ದಂಗೆ ಸುಮ್ಮನೆ ಪ್ರಮೋಷನ್ಗೋಸ್ಕರ ನೀವು ಅಪ್ಲೋಡ್ ಮಾಡ್ತಿರಲ್ಲ, ಮೊದಲು ನೀವು ಕ್ಷಮೆ ಕೇಳಿ ಅವಳನ್ನ ಆಮೇಲೆ ಕ್ಷಮಿಸೋಣ. ನಿಮಗೆ ಕನ್ನಡದ ಬಗ್ಗೆ ಅಷ್ಟು ಅಭಿಮಾನ ಇದೆಯಲ್ಲ, ಹೋಗ್ಬಿಟ್ಟು ಕಷ್ಟಪಟ್ಟು ಮೇಲೆ ಬಂದಿರೋರನ್ನ ಕರ್ಕೊಂಬಂದ್ಬಿಟ್ಟು ಕೂಡಿಸಿ ಇಂಟರ್ವ್ಯೂ ಮಾಡಿ ಇಂಥವ್ರನ್ನೆಲ್ಲ ಕೂಡಿಸಿ ಆಮೇಲೆ ಸುಮ್ಮನೆ ಪಬ್ಲಿಸಿಟಿ ಸ್ಟಂಟ್ ಎಲ್ಲ ಮಾಡೋದಲ್ಲ.
ಟಿಕ್ಟಾಕ್ ನಲ್ಲಿ ಎಷ್ಟೋ ಜನಕ್ಕೆ ಇದೇ ರೀತಿ ಟ್ರೋಲ್ ಕೂಡ ಮಾಡಿ ಆಕೆ ಏನು ಅಸಭ್ಯವಾಗಿ ಅಸಹ್ಯವಾಗಿ ಕಮೆಂಟ್ ಗಳನ್ನ ಮಾಡಿದಿರಿ. ನೀವು ಇದೇ ತರ ಪಬ್ಲಿಸಿಟಿ ಸ್ಟಂಟ್ ಗೋಸ್ಕರ ಟ್ರೋಲರ್ಸ್ ನ ಮೀಮರ್ಸ್ ನೆಲ್ಲ ಪ್ರವೋಕ್ ಮಾಡಿದ್ರೆ 100% ಹೇಳ್ತಿದ್ದೀನಿ, ಟ್ರೋಲರ್ಸ್ ಮೀಮರ್ಸ್ ರೋಸ್ಟರ್ಸ್ ಎಲ್ಲ ಸೇರ್ಕೊಂಡು ನಿಮ್ ಯೂಟ್ಯೂಬ್ ಪೇಜ್ ನೇ ಬ್ಯಾನ್ ಮಾಡಿಸ್ತಾರೆ. ಪಬ್ಲಿಸಿಟಿಗೋಸ್ಕರ ವಿಡಿಯೋ ಕಂಟೆಂಟ್ ಚೆಕ್ ಮಾಡ್ಲಾರ್ದಂಗೆ ಅಪ್ಲೋಡ್ ಮಾಡಿದ್ರೆ ಸುಮ್ಮನೆ ಕುತ್ಕೊಳ್ಳೋಕೆ ನಮ್ಮ ಟ್ರೋಲರ್ಸ್ ಮೀಮರ್ಸ್ ಹಾಗೂ ರೋಸ್ಟರ್ಸ್ ನಿಮ್ಮ ಥರ ಅಲ್ಲ, ಅವತ್ತವಳು ಕರ್ನಾಟಕದ ಬಗ್ಗೆ ಕನ್ನಡದ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಿದ್ರು, ನೀವು ಸುಮ್ಮನೆ ಕೂತಿದ್ರಲ್ವಾ, ನಮ್ಮ ಟ್ರೋಲರ್ಸ್ ಎಲ್ಲ ಕೂಡ್ತಾರೆ ಅಂತ ಅನ್ಕೋಬೇಡಿ. ಟ್ರೋಲರ್ಸ್ ಮೀಮ್ ಪೇಜ್ ಅವರು ಮತ್ತೆ ಎಲ್ಲ ರೋಸ್ಟರ್ಸ್ ಎಲ್ಲ ಅನ್ಕೊಂಡ್ರೆ ನಿಮ್ಮ ಚಾನಲ್ನೇ ಎತ್ತಾಕ್ಸ್ಬಿಡ್ತಾರೆ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಪೋಸ್ಟ್ ಮಾಡಬೇಕಾದ್ರೆ ಕಂಟೆಂಟ್ ನೋಡಿಕೊಂಡು ಪೋಸ್ಟ್ ಮಾಡಿ, ಯಾರಿಗೂ ಪ್ರವೋಕ್ ಮಾಡಲಾರ್ದಂಗೆ. ಇಲ್ಲಿಗೆ ವಿಡಿಯೋನ ನಿಲ್ಲಿಸೋಣ. ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಕರೆಕ್ಟಾಗಿ ಮಾತಾಡ್ತಿದ್ದೀನಿ ಅಂತ ಅನಿಸಿದ್ರೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಓಕೆ ಸರ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್.